ಗುಬ್ಬಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಕೆ ಪರಮಶಿವಯ್ಯ, ಉಪಾಧ್ಯಕ್ಷರಾಗಿ ಕೆಎಸ್ ನರಸಿಂಹಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಇಬ್ಬರು ಸಲ್ಲಿಕೆ ಮಾಡಿದ್ದ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಕಂಡುಬಂದಿತ್ತು. ನಂತರದಲ್ಲಿ ಮಾತುಕತೆ ಮೂಲಕ ಅವಿರೋಧ ಆಯ್ಕೆ ನಡೆಸಲಾಯಿತು. ಇಬ್ಬರು ಏಕೈಕ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಬ್ಯಾಂಕಿನ ಎಲ್ಲ 11 ಮಂದಿ ನಿರ್ದೇಶಕರು ಹಾಜರಿದ್ದು ಈ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಎಂ ಮಮತ ಕಾರ್ಯನಿರ್ವಹಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಬಿಕೆ ಪರಮಶಿವಯ್ಯ, ಪಿಎಲ್ಡಿ ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಸಾಲ ಮರುಪಾವತಿ ಬಗ್ಗೆ ರೈತರು ಗಮನ ಹರಿಸಬೇಕು. ಕೃಷಿ ಪರಿಕರ ಖರೀದಿಗೆ ಸಾಲ, ಬೈಕ್ ಖರೀದಿಗೆ ಸಾಲ ನೀಡಲಾಗುತ್ತಿದೆ. ಹೊಸದಾಗಿ ಸದಸ್ಯತ್ವ ಪಡೆಯಲು ಕಚೇರಿಗೆ ಸಂಪರ್ಕಿಸಲು ಮನವಿ ಮಾಡಿದರು. ಹೊಸ ನಿಯಮ ಪ್ರಕಾರ ಸಾಲದ ಪೂರ್ಣ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡುವ ಯೋಜನೆ ನಮ್ಮಲ್ಲಿ ಜಾರಿಯಾಗಲಿದೆ. ಇದರ ಅವಕಾಶ ಪಡೆದು ಸದಸ್ಯತ್ವದ ಜೊತೆಗೆ ಮತದಾನದ ಹಕ್ಕು ಉಳಿಸಿಕೊಳ್ಳಲು ಬ್ಯಾಂಕ್ ಮೂಲಕ ವ್ಯವಹರಿಸಲು ಕೋರಿಸಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಮಲ್ಲಿಕಾರ್ಜುನಯ್ಯ, ನಂಜೇಗೌಡ, ರೇಖಾ, ಕಲ್ಯಾಣಮ್ಮ, ಕೆಬಿ ಪ್ರಮೋದ್, ಎನ್ ಸದಾಶಿವಯ್ಯ, ಎನ್ ಸೋಮಶೇಖರ್, ಕೃಷ್ಣೇಗೌಡ, ಎಸ್ ಎಲ್ ನರಸಿಂಹಯ್ಯ, ಋಷಭೇಂದ್ರ ಕುಮಾರ್ ಹಾಜರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ನನ್ನ ಎಲ್ಲ ಸದಸ್ಯರುಗಳಿಗೆ ವಂದಿಸ್ತಾ, ಏಕೆಂದರೆ ಸುಮಾರು ಈ ಬ್ಯಾಂಕು 70 ವರ್ಷಗಳ ಕಾಲ ತಾಲೂಕಿನಲ್ಲಿ ತುಂಬ ಸೇವೆ ಸಲ್ಲಿಸಿ ಈ ಒಂದು ಸ್ಥಿತಿನಲ್ಲಿ ತುಂಬ ಸಂಕಷ್ಟದಲ್ಲಿದೆ. ಏಕೆಂದರೆ ಸರ್ಕಾರದ ಸಾಲ ಮನ್ನಾ ಯೋಜನೆ ಬಂದು ಆ ಒಂದು ಯೋಜನೆಯಿಂದ ಜನಕ್ಕೆ ಸಾಲ ಮನ್ನಾ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಲ್ಲಿವರೆಗೂ ಯಾರು ಕಟ್ಟಿಗೆ ಬಂದಿರಲಿಲ್ಲ. ಈಗ ಅದೃಷ್ಟವಶಾತ್ ಸರ್ಕಾರ ಬಡ್ಡಿ ಮತ್ತು ಸುಸ್ತಿ ಬಡ್ಡಿನ ಮನ್ನಾ ಮಾಡ್ತಾ ಇದೆ. ದಯಮಾಡಿ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಆ ಒಂದು ಸದುಪಯೋಗ ಉಪಯೋಗಪಡಿಸ್ಕೊಂಡು ಅಸಲನ್ನು ಕಟ್ಟಿದರೆ ಬಡ್ಡಿ ಸಂಪೂರ್ಣ ಮನ್ನಾ ಮಾಡ್ತಾರೆ. ಅದರ ರೂಪುರೇಷೆ ಇನ್ನಷ್ಟೇ ನಮಗೆ ಬರಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ನನ್ನ ಎಲ್ಲ ನಿರ್ದೇಶಕ ಮಿತ್ರರು, ಹಿರಿಯರು, ಕಿರಿಯರು ಹಾಗೂ ಎಲ್ಲ ಸಹಕಾರಿ ಬಂಧುಗಳಿಗೆ ವಂದಿಸ್ತೇನೆ.